ಅನೇಕ ನನಗೆ ಹೇಳ್ತಿರ್ತಾರೆ ಚಿಕ್ಕಮಗಳೂರಿಗೆ ಬರೋದು ಕಡಿಮೆ ಇದೆ ಅಂತ. ಕಡಿಮೆ ಯಾಕೆ ಅಂತಂದ್ರೆ, ಯಾವಾಗ ಈ ತರದ ಒಂದು ಕೆಲಸ ಆಗುತ್ತೋ ಆ ಕೆಲಸಕ್ಕೆ ಜೋಡಿಸಿ ಕಾರ್ಯಕ್ರಮ ಆಗುತ್ತೆ ಹೊರತು ಕಾರ್ಯಕ್ರಮವೇ ಒಂದು ಕೆಲಸ ಆಗುವಂತ ಪ್ರಕ್ರಿಯೆ ಯುವ ಬ್ರಿಗೇಡ್ನಲ್ಲಿ ಯಾವತ್ತೂ ಇಲ್ಲದೆ ಇರುವುದರಿಂದ ಎಷ್ಟು ಹೆಮ್ಮೆಯಿಂದ ನಾವು ಸೇರಿದ್ದೀವಿ ಅನ್ನೋದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಯಾವ ಕಲ್ಯಾಣಿ ಇವತ್ತು ನೀವು ನೋಡ್ತಿದ್ದೀರೋ ಆ ಕಲ್ಯಾಣಿಯ 11 ಮೆಟ್ಟಿಲುಗಳು ಮಾತ್ರ ಕಾಣ್ತಿವೆ, ಅದರ ಕೆಳಗೆ 13 ಮೆಟ್ಟಿಲುಗಳಷ್ಟು ನೀರು ತುಂಬಿಕೊಂಡಿದೆ ಅನ್ನೋದು ಬಹಳ ವಿಶೇಷ ಅಂತ. ಬಹುಶಃ ನನಗೆ ಅನ್ಸುತ್ತೆ ಹೆಚ್ಚು ಕಡಿಮೆ 2 ತುಂಬುವಷ್ಟು ನೀರಾದರೂ ಅಲ್ಲಿ ಇರಬಹುದು ಅಂತ ನನಗೀಗ ಅನ್ಸುತ್ತೆ. ಅಷ್ಟು ನೀರು ಎಲ್ಲಿತ್ತು ಅನ್ನೋದೇ ಪ್ರಶ್ನೆ. ಈ ಕಲ್ಯಾಣಿಗೆ ಮೊದಲನೇ ಬಾರಿಗೆ ನಮ್ಮ ಹಿಂದಿನ ಪೂರ್ವ ರಾಜ್ಯ ಸಂಚಾಲಕರಾಗಿರುವಂತ ಚಂದ್ರಶೇಖರ್ ಅವರು ಬಂದಾಗ ಏನ್ ಹೇಳಿದ್ರು ಗೊತ್ತಾ, ಯುವಾ ಬ್ರಿಗೇಡ್ನ ತರುಂಡ್ರು ನಿರ್ಮಾಣ ಆಗಿರುವಂತ ರೀತಿ ಎಂತದ್ದು ಹೇಳಿಕೋಸ್ಕರ ಹೇಳ್ತಿದ್ದೀನಿ. ಆತ ಈ ಒಳಗೆ ಬಂದು ಹೋಗ್ಲಿಕ್ಕೆ ಜಾಗ ಇರಲಿಲ್ಲ. ನನ್ ಕೆಲವು ಮಿತ್ರರು ಹೇಳ್ತಿದ್ರು ಅದು ಎಲ್ಲಿಂದ ಒಳಗೋದ್ನ ಗೊತ್ತಾಗ್ಲಿಲ್ಲ, ಯಾವ್ಯಾವ ಗಿಡಗಳನ್ನ ಕಳ್ಕೊಂಡು ಒಳಗೋಗಿ ನಿಂತ್ಕೊಂಡು ಹುಡುಗರಿಗೆ ಅಲ್ಲಿಂದ ಹೇಳಿದ್ರಂತೆ ಶತಾಯ ಗತಾಯ ಈ ಕಲ್ಯಾಣಿ ಕ್ಲೀನ್ ಮಾಡಲೇಬೇಕು, ಇದೊಂದು ಅದ್ಭುತವಾದ ಕಲ್ಯಾಣಿ ಅಂತ ಇರುವ ಜಾಗವನ್ನ ಕ್ಲೀನ್ ಮಾಡ್ಕೊಂಡು ಹೋಗಿ ಹೇಳಿದ್ದು ಅಂತ. ಅವತ್ತ ಅವ್ರು ನಿಶ್ಚಯ ಮಾಡಿದ್ವಿ ಇದನ್ನ ಕ್ಲೀನ್ ಮಾಡಲೇಬೇಕು ಅಂತ ನಿಶ್ಚಯ ಮಾಡಿ ಈ ಹಂತಕ್ಕೆ ಇದನ್ನು ತಂದ್ವಿ ಅಂತ ಈ ಹುಡುಗರು ಹೇಳುವಾಗ ಬಹಳ ಹೆಮ್ಮೆ ಅನ್ಸುತ್ತೆ. ಯಾವ ಕಲ್ಯಾಣಿ ಚೆನ್ನಾಗಿದೆ ಅಂತ ನೀವೇನಾದ್ರೂ ಯುವ ಬ್ರಿಗೇಡ್ ಅವ್ರನ್ನ ಕೇಳಿದ್ರೆ, ನಾವು ಹೊಸದಾಗಿ ಕಲ್ಲು ಕಟ್ಟಿ ಕಟ್ಟಿಸಿ ಚೆನ್ನಾಗಿ ಮಾಡ್ತೀವಲ್ಲ ಅದು ಚೆನ್ನಾಗಿದೆ ಅಂತ ಅನ್ಸದೇ ಇಲ್ಲ ಅವರಿಗೆ. ಯಾವ ಕಲ್ಯಾಣಿ ಮುಚ್ಚಿ ಹೋಗಿ ಅಲ್ಲಿ ಏನೂ ಕಾಣದೆ ಇರುವಂತ ಸ್ಥಿತಿಯಲ್ಲಿದೆಯೋ ನಮ್ಮ ಹುಡುಗರು ಹೇಳ್ತಾರೆ ಆ ಕಲ್ಯಾಣಿ ಚೆನ್ನಾಗಿದೆ. ಯಾಕೆ ಅಂದ್ರೆ ನಾವು ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಒಂದು ಅವಕಾಶ ಅಲ್ಲಿ ಬಾಕಿ ಇದೆ, ಅದಕ್ಕೋಸ್ಕರ ನಾವು ತಯಾರಾಗಿರ್ತೀವಿ ಅಂತ ಹೇಳುವ ವೈಶಿಷ್ಟ್ಯ ಇದೆಯಲ್ಲ, ಅದು ತರುಣರಲ್ಲಿರಬೇಕಾಗಿರುವಂತ ಶಕ್ತಿ ಅಂತ ನಾನು ಯಾವಾಗ್ಲೂ ಭಾವಿಸ್ತೀನಿ. ಇವತ್ತು ಬೆಳಗ್ಗೆ ಒಂದು ಕಾರ್ಯಕ್ರಮದಲ್ಲಿ ಒಬ್ರು ಹೇಳ್ತಾ ಇದ್ರು ಶಕ್ತಿಯ 3 ವಿಧಗಳನ್ನ ಪರಿಚಯಿಸಿಕೊಡ್ತೀವಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ ಅಂತ. ಜ್ಞಾನಶಕ್ತಿ ಅನ್ನೋದು ಮೊದಲನೇ ಹಂತದ್ದು. ಅದೇನು ಅಂತಂದ್ರೆ, ಇಲ್ಲೊಂದು ನೀರಿನ ಸ್ರೋತ ಇದೆ, ಇದನ್ನು ಉಳಿಸಬೇಕಾಗಿರೋದು ನಮ್ಮ ಕರ್ತವ್ಯ ಎನ್ನುವಂತ ಜ್ಞಾನ ಮೊದಲಿಗೆ ಬರಬೇಕು. ಆಮೇಲೆ ಬಹಳ ಜನರಿಗಿಲ್ಲ, ನಮ್ಗೆಲ್ರಿಗೂ ಮುಚ್ಚಿ ಗೊತ್ತು ಆದ್ರೆ ತೆರೆದು ಗೊತ್ತಿಲ್ಲ ಅಂತ. ಈ ಹಿರಿಯರಿಬ್ಬರನ್ನ ಯಾಕೆ ನಾನೇ ಒತ್ತಾಯ ಮಾಡಿ ಅವ್ರಿಗೆ ಹೇಳ್ಬಿಟ್ಟು ಈ ಹಿರಿಯರನ್ನ ಕರೆದು ಕೂರಿಸು ಅಂತ ಹೇಳಿದೆ ಅಂತಂದ್ರೆ, ಕಲ್ಯಾಣಿಯಿಂದ ಹೊರಗೆ ಬರುವಾಗ ಅವ್ರು ಹೇಳ್ತಿದ್ರು 20 ಹಿಂದೆ ಈ ಕಲ್ಯಾಣಿ ಒಂದ್ಸಲ ನೋಡಿದ್ವಿ, ಕ್ಲೀನ್ ಮಾಡಿದ್ವಿ, ಆನಂತರ ಯಾರು ಮುಂದಕ್ಕೆ ಬರಲಿಲ್ಲ ಅಂತ ಅವ್ರು ಹೇಳಿದ್ರು. ಯಾರೋ ಒಬ್ರು ಪುಣ್ಯಾತ್ಮರು ಪರಂಪರೆಯ ಹಿನ್ನೆಲೆಯಲ್ಲಿ ಕ್ಲೀನ್ ಮಾಡುವಂತ ಗುಣ ಇಟ್ಕೊಂಡಿದ್ದಾರೆ ಅಂತಂದ್ರೆ ಅವರು ವೇದಿಕೆಯಲ್ಲಿ ಇರಲಿಕ್ಕೆ ಅರ್ಹರು ಅಂತ. ಪರಂಪರೆ ನಡೆಯೋದೇ ಹಾಗೆ, ಎಲ್ಲ ಶ್ರೇಷ್ಠವಾದುದಗಳನ್ನು ವಾದವುಗಳನ್ನು ಮುಚ್ಚುತ್ತಾ ಹೋಗೋದ್ರಿಂದ ಪರಂಪರೆ ಉಳಿಯೋದಿಲ್ಲ ಅಂತ. ಭಾರತೀಯರು ಇವತ್ತು ದೊಡ್ಡ ಅಜ್ಞಾನಿಗಳಾಗಿರೋದು ಎಲ್ಲಿ ಅಂತಂದ್ರೆ, ತಮ್ಮ ಪರಂಪರೆಯನ್ನ ಮರೆತಿರೋದ್ರಲ್ಲಿ ಅಂತ. ನನ್ನ ತಾತನ ಕಾಲಕ್ಕೆ, ನನ್ನ ಮುತ್ತಾತನ ಕಾಲಕ್ಕೆ ಕೆರೆಯಂ ಕಟ್ಟಿಸು ಬಾವಿಗಳನ್ನು ತೋಡಿಸು ಎಂದು ಹೇಳುವಂಥದ್ದು ಮಕ್ಕಳಿಗೆ ಅದರ ಪಾಠ ಮಾಡುವಂಥದ್ದು ಅತ್ಯಂತ ಮಹತ್ವದ ಸಂಗತಿಯಾಗಿದೆ. ಮಕ್ಕಳು ದೊಡ್ಡವರಾದ್ಮೇಲೆ ಏನ್ ಮಾಡಬೇಕು ಅಂತ ಕೇಳಿದ್ರೆ, ಊರಿಗಾಗುವಂತ ಕೆರೆ ಕಟ್ಟಿಸಬೇಕು ಅಂತ ಹೇಳುವಂತ ಕಾಲ ಇತ್ತು. ನನ್ ಚೆನ್ನಾಗಿ ನೆನಪಿದೆ, ಚಿದಾನಂದ ಮೂರ್ತಿಗಳು ಇವತ್ತಿಲ್ಲ, ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತ ನಾನು ಭಕ್ತಿಯಿಂದ ಪ್ರಾರ್ಥಿಸ್ಕೊಳ್ತೀನಿ. ಯಾಕೆಂತಂದ್ರೆ ಆ ಪುಣ್ಯಾತ್ಮ ಇಂತ ಸಂಶೋಧನೆಯಲ್ಲಿ ಇದ್ದು ಅವ್ರು ನನಗೆ ಹೇಳ್ತಿದ್ರು, ಚಕ್ರವರ್ತಿ ಒಂದು ಹೋರಾಟ ಆಗಬೇಕು, ದುರ್ಗದಲ್ಲಿ ಸೂಳೆ ಕೆರೆಯನ್ನ ಶಾಂತಿ ಕೆರೆ ಮಾಡಬೇಕು ಅಂತ ಹೊರಟಿದ್ದಾರೆ ಅಂತ. ನಾನು ಕೇಳಿದ್ರೆ ಹೋರಾಟ ಯಾಕೆ ಸರ್, ಅದಕ್ಕೆ ಹೆಸರು ಚೆನ್ನಾಗಿದೆ ಇರ್ಲಿ ಬಿಡಿ ಅಂತ. ಅವರಂದ್ರು ಹೆಸರು ಬದಲಾಗಬಾರದು ಚಕ್ರವರ್ತಿ ಅಂತ. ಯಾಕೆ ಅಂತ ಕೇಳಿದ್ರೆ, ಅವ್ರು ಹೇಳಿದ್ರು ಒಂದು ವೇಶ್ಯೆ ತನ್ನ ಜೀವಿತಾವಧಿಯ ಒಂದು ಹಂತಕ್ಕೆ ಒಬ್ಬ ಹಿರಿಯರ ಹತ್ರ ಹೋಗಿ ಕೇಳಿದ್ರಂತೆ, ನನ್ನ ಜೀವನ ಪೂರ್ತಿ ಹಾಳಾಗೋಯ್ತು, ನಾನು ಮಾಡಬಾರದ ಕೆಲಸವನ್ನು ಮಾಡಿಯೇ ಬದುಕನ್ನು ಕಳೆದು ಬಿಟ್ಟೆ, ಈಗ ನನ್ನ ಬದುಕಿಗೆ ಸದ್ಗತಿ ದೊರಿಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಅವ್ರು ಹೇಳಿದ್ರಂತೆ, ಜನರಿಗೆ ಉಪಯೋಗ ಆಗುವಂತ ಒಂದು ಕೆರೆ ಕಟ್ಟಿಸು, ನೀ ಜೀವನ ಸಾರ್ಥಕ ಆಗುತ್ತೆ ಅಂತ. ಆ ಹೆಣ್ಮಗಳು ದೇಹ ಮಾರಿ ಗಳಿಸಿದ ಹಣವನ್ನ ಕೆರೆ ಕಟ್ಟಿಸೋದಕ್ಕೆ ಬಳಸಿದ್ಲು, ಹೀಗಾಗಿ ಅದಕ್ಕೆ ಸೂಳೆ ಕೆರೆ ಅಂತ ಹೆಸರು ಬಂತು. ಯಾಕೆಂದ್ರೆ ವೇಷ್ಯ ಕಟ್ಟಿಸಿದ್ದು ಅಂದ ತಕ್ಷಣ ನನ್ನ ಬಾಯಿಂದ ಅಯಾಚಿತವಾಗಿ ಬಂತು, ಒಬ್ಬ ವೇಷ್ಯೆ ಜಗತ್ತಿಗೆ ಒಳಿತಾಗ್ಲಿ ಅಂತ ಕೆರೆ ಕಟ್ಟಿಸ್ತಾಳೆ, ಆದ್ರೆ ನಾನು ನೀವು ಕೆರೆ ಕಲ್ಯಾಣಿಗಳನ್ನು ಮುಚ್ಚಿಸಿ ಲೇಔಟ್ ಕಟ್ಟಿಸ್ತೀವಿ ಅಂತ. ಏನ್ ಡಿಫ್ರೆನ್ಸ್ ಇದೆ ರೀ? ಅವಳನ್ನ ಕೆಟ್ಟವಳು ಅಂತ ಕರೆದು ಅಲ್ಲ, ನಾವು ಅವಳಿಗಿಂತ ನೀಚರು ಅಂತ. ಬೆಂಗಳೂರಿನ ಕೆಲವರು MLAಗಳಿದ್ದಾರೆ, ಮಂತ್ರಿಗಳು ಆಗಿದ್ದಾರೆ, ಕೆರೆಗಳನ್ನು ನುಂಗಿ ಮಂತ್ರಿಗಳಾದವರು ಅಂತಾನೆ ಕರೆಯೋದು. ಅವರೆಲ್ಲರೂ ಕೆರೆ, ನೀವು ಯಾರಾದ್ರೂ ಹೆಸರು ಹೇಳಿದ್ರೆ ನಾನು ಅದಕ್ಕೆ ಜವಾಬ್ದಾರನಲ್ಲ, ನೀವು ಹೆಸರು ಹೇಳ್ಕೊಳ್ತಾ ಇರೋದು, ನೀವು ಹಂಚ್ಕೊಳ್ತಾ ಇರೋದು. ಕೆರೆಗಳನ್ನ ನುಂಗಿ ನೀರು ಕುಡಿದು ಮಂತ್ರಿಗಳಾಗಿರೋರು ಅವರುಗಳು ವೇದಿಕೆ ಮುಂದೆ ಕೂತಾಗ್ಲೇ ನಾನು ಹೇಳ್ತಿರ್ತೀನಿ, ನಾಚಿಕೆ ಆದ್ರೂ ಆಗಿ ಒಂದು ಕೆರೆಯನ್ನ ನುಂಗಿ ಒಂದು ಕೆರೆಯನ್ನ ಮುಚ್ಚಾಕುವಾಗ ಒಂದು ಚೂರು ಕಣ್ಣಲ್ಲಿ ನೀರು ಬರದೇ ಇರುವಂತ ಸ್ಥಿತಿ ಇರುತ್ತಲ್ಲ, ಏನ್ ದೌರ್ಭಾಗ್ಯ.
ಯಾವ ಕೆರೆ ಬೆಂಗಳೂರಿನ ಸಾವಿರಾರು ಜನರಿಗೆ ನೀರನ್ನು ಕೊಡಬಹುದಾಗಿರುವಂತಹ ವಾತಾವರಣ ಇತ್ತು, ಮುಚ್ಚುತ್ತಾರಲ್ಲ, ಬಹಳ ದುರ್ದೈವದ ಸಂಗತಿ. ನಾನು ಅದಕ್ಕೆ ಹೇಳಿದ್ದು, ಮೊದಲು ಜ್ಞಾನಶಕ್ತಿ ಅಂತ ಇಂಥ ಸ್ರೋತಗಳನ್ನು ಉಳಿಸಬೇಕು ಅನ್ನುವಂಥದ್ದು ಮೊದಲನೇ ಪ್ರಕ್ರಿಯೆ. ಎರಡನೇ ಒಂದು ಇಚ್ಛಾಶಕ್ತಿ ಬೇಕು. ಇವತ್ತಿನ ತಾರುಣ್ಯಕ್ಕೆ ಇರುವಂತ ಕೊರತೆ ಅದು. ಇಚ್ಛಾಶಕ್ತಿ ಅಂದ್ರೆ ಏನ್ ಗೊತ್ತೇನು? ಯಾವ್ದಾದ್ರೂ ಒಂದು ಸಂಕಲ್ಪವನ್ನ ಹಿಡಿದ್ರೆ ಮಾಡೇ ಮಾಡ್ತೀವಿ ಅಂತ ಹೇಳಬಲ್ಲಂತ ಒಂದು ಇಚ್ಛಾಶಕ್ತಿ ಬೇಕು ಅಂತ. ಎಲ್ಲಿದೆ ನಮ್ಮ ತಾರುಣ್ಯಕ್ಕೆ ತೋರಿಸಿ. ಏನಾದ್ರೂ ಒಂದು ಕೆಲಸ ಹೇಳಿ ಅವರಿಗೆ. ಇವತ್ತಿನ ಕಾಲೇಜಿನ ಹುಡುಗರಿಗೆ ಹೋಗಿ ಒಂದು ಕೆಲಸ ಹೇಳಿ, ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ಒಂದು ಊರಿದೆ, ಆ ಊರಿಗೆ ಹೋಗ್ಬಿಟ್ಟು ನಡ್ಕೊಂಡು ಹೋಗಿ ನೀವು ವಾಪಸ್ ಬರಬೇಕು ಅಂತಂದ್ರೆ ಊರಿಗೆ ನಡ್ಕೊಂಡು ಹೋಗೋದನ್ನೇ ಮರಿತಾರ ಅವರು. ಅವರಲ್ಲಿ ಇಚ್ಛಾಶಕ್ತಿ ಕೆಲಸವನ್ನ ನಾನು ಮಾಡಬಲ್ಲೆ ಅಂತಿಲ್ಲ. ವಿವೇಕಾನಂದರು ಒಂದು ಮಾತನ್ನು ಬಹಳ ಚೆನ್ನಾಗಿ ಹೇಳು, ಅಮೆರಿಕ ಮತ್ತು ಯುರೋಪಿನ ಜನರಿಗೆ ಹೋಗಿ ನಿಮ್ ಪೂರ್ವಜರು ಯಾರು ಅಂತ ಕೇಳಿದ್ರೆ, ಜಗತ್ತಿನ ಜನರ ಕತ್ತು ಕತ್ತರಿಸಿ ರಕ್ತ ಹರಿಸಿ ಸಾಮ್ರಾಜ್ಯ ಕಟ್ಟಿದವರು ನಮ್ಮ ಪೂರ್ವಜರು ಅಂತ. ಭಾರತದ ತರುಣರಿಗೆ ಬಂದು ನಿಮ್ ಪೂರ್ವಜರು ಯಾರು ಅಂತ ಕೇಳಿದ್ರೆ, ಸರ್ ಯಾವಾಗ್ಲೂ ಕಾಡಿನಲ್ಲಿ ಇರ್ತಿದ್ದವರಂತೆ, ಮೈ ಮೇಲೆ ಸರಿಯಾಗಿ ಬಟ್ಟೆ ಹಾಕ್ತಿರ್ಲಿಲ್ವಂತೆ, ಅವರು ಗೆಡ್ಡೆ ಗೆಣಸು ತಿನ್ಕೊಂಡು ಇರ್ತಿದ್ರಂತೆ, ಅಂತವ್ರು ನಮ್ಮ ಪೂರ್ವಜರು ಅಂತ ನಾಚಿಕೊಂಡು ಹೇಳ್ತಿದ್ರು. ಆದ್ರೆ ನೆನ್ಪಿಟ್ಕೊಳ್ಳಿ, ಯಾವ ಮೈ ಮೇಲೆ ಬಟ್ಟೆ ಹಾಕದ ಋಷಿಗಳಿದ್ರಲ್ಲ ಅವ್ರ ಇಚ್ಛಾಶಕ್ತಿ ಹೇಗಿತ್ತು ಅಂತಂದ್ರೆ, ಮನಸ್ಸು ಮಾಡಿದ್ರೆ ಕೌಶಿಕ ಮಹಾರಾಜ ತನ್ನ ರಾಜ್ಯಕ್ಕೆ ರಾಜ್ಯವನ್ನ ಧಿಕ್ಕರಿಸಿ ರಾಜ್ಯವನ್ನ ಒದ್ದು ತನಗೆ ಬೇಕಾಗಿರುವ ಬ್ರಹ್ಮ ತತ್ವವನ್ನ ಪಡೆಯಬಲ್ಲ ತಾಕತ್ತಿಟ್ಕೊಂಡಿದ್ನಲ್ಲ, ಅದು ನನ್ನ ದೇಶದ ಪೂರ್ವಜರ ತಾಕತ್ತು, ಇಚ್ಛಾಶಕ್ತಿಯ ಕೆಪಾಸಿಟಿ. ಎಲ್ಲೋಯ್ತು ಆ ಇಚ್ಛಾಶಕ್ತಿ? ನಮ್ಮೊಬ್ರು ತಮಾಷೆ ಮಾಡಿ ಹೇಳ್ತಿದ್ವಿ, ಈ ದೇಶದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಈ ದೇಶದ ವ್ಯವಸ್ಥೆಗಳು ಹೇಗಿವೆ ಅಂತಂದ್ರೆ, ಅಮೆರಿಕಾದಲ್ಲಿ ಯುರೋಪ್ನಲ್ಲಿ ಕಾಲೇಜ್ ಮಕ್ಕಳನ್ನ ಕೂರಿಸಿ ಯಾವ್ದಾದ್ರೂ ಒಂದು ಕೆಲಸ ಹೇಳಿ, ಈ ಕೆಲಸ ನೀವು ಮಾಡ್ತೀರೇನಪ್ಪ ಅಂತ ಕೇಳಿದ್ರೆ, ಆ ಹುಡುಗರು ಪ್ರಶ್ನೆ ಕೇಳ್ತಾರಂತೆ, ಸರ್ ಈ ಕೆಲಸ ಬೇರೆ ಯಾರಾದ್ರೂ ಮಾಡಿದಾರ? ಹೂ ಅಂತಂದ್ರೆ, ಮತ್ತೆ ನೀವು ಅವ್ರ ಹತ್ರ ಮಾಡಿಸ್ಕೊಳ್ಳಿ, ನಮ್ಮ ಹತ್ರ ಯಾಕೆ ಅಂತ. ನಮ್ಮ ಹುಡುಗರಾದ್ರೆ, ಅಮೆರಿಕದ ಹುಡುಗರಾದ್ರೆ ಬೇರೆ ಯಾರಾದ್ರೂ ಮಾಡಿದಾರ ಅಂತ ಕೇಳಿದ್ರೆ, ಅಮೆರಿಕದ ಹುಡುಗರು ಹೇಳ್ತಾರಂತೆ, ಹಂಗಿದ್ರೆ ನಾವು ಮಾಡ್ತೀವಿ ಕೊಡಿ ಅಂತ. ಬೇರೆ ಯಾರು ಮಾಡಿಲ್ಲ ಅಂತಂದ್ರೆ, ಹಂಗಿದ್ರೆ ನಾವೇ